ಏನ್ ಬೇಡ ನೀವು ಕರೆಕ್ಟ್ ಆಗಿ ಸಾಕೋವರೆಗೂ ಮಾತ್ರ ಅದು ನೀವು ಸಾಕಿದ್ರೆ ಇಪ್ಪತ್ತು ಆಶ್ರಮ ಯಾಕೆ ನೋಡ್ತಾರೆ ನಿಮಗೆ ಯೋಗ್ತಿಲ್ಲ ಅಂದ್ರೆ ಬಿಟ್ಬಿಡಿ ಏನ್ ಮಾಡ್ಬಿಡೋದು ಹೇಳ್ತೀರಿ ನೀವು ಏನು ಸುಮಾರು ಇಪ್ಪತ್ತು ಆಶ್ರಮ ನೋಡಿದಾರೆ ಅವರು ನೀವು ಸಾಕಿದ ಯೋಗ್ತಿಗೆ ನಾವ್ ಇಟ್ಕೊಳ್ಳಲ್ಲ ಅಂದ್ರೆ ಬೇರೆ ಶಿಷ್ಯರು ರಿಕ್ವೆಸ್ಟ್ ಮಾಡ್ತಿದ್ರು ರಾತ್ರಿ ಎಲ್ಲ ಆಶ್ರಮದವರು ಫೋನ್ ಮಾಡ್ತಾರೆ ಮನೆಗೆ ಬಂದಾಗಲೇ ಇಕ್ಕೊಂಡಿದ್ದೀನಿ ಇದೇ ತರನೇ ಫ್ರೀಡಂ ಇಲ್ಲ ಅಂತ ನಾವು ಅದು ನಿಮ್ಮನೆ ಬರ ಅದು ನಿಮ್ಮನೆ ಬರ ಅದು ಹೋಗಿ ಸ್ಟೇಷನ್ ಗೆ ಹೋಗಿ ಸ್ಟೇಷನ್ ಗೆ ಹೋಗಿ ಹೇಳೋದು ಕಾವಲ್ಲ ಅದು ರಿಕ್ವೆಸ್ಟ್ ಮಾಡಬೇಕಾ ಕರ್ಕೋಗೋ ಇವ್ರು ಯಾರು ರೀ ಇವ್ರು ಯಾರು ಯಜಮಾನ್ರೆ ಮೊಮ್ಮಗ ಆ ಮೊಮ್ಮಗ ಮೊಮ್ಮಗ ಆಗಿರೋ ಅವರು ಮಾತಾಡ್ತಾರೆ ಮೊಮ್ಮಗ ಆಗಿರೋ ನಾನು ಯಾಕೆ ಮಾತಾಡಬೇಡ್ದು ಮತ್ತೆ ಸೈಲೆಂಟ್ ಆಗಿರೋ ಒಂದಲ್ಲ ಎಷ್ಟು ನಮ್ಮತ್ರ ಏನ್ ಸಮಸ್ಯೆ ಮಾಡಿಲ್ಲ ನಮ್ಮಲ್ಲಿ ಏನು ಮಾಡಿಲ್ಲ ಊಟ ಮಾಡ್ಕೊಂಡು ನೀಟ್ ತೆಗಿತು ಯಾರಿಗೆ ನಮ್ಮ ಆಶ್ರಮ ಅಲ್ಲ ಸ್ವಾಮಿ ಅವ್ರು ಎಲ್ಲಿದ್ರು ಗೊತ್ತಿಲ್ಲ ನಿಮಗೆ ಎಲ್ಲಿ ಫೋನ್ ಮಾಡೋರು ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ರಿ ಸ್ವಾಮಿ ಇಲ್ಲ ನೋಡ್ರಿ ಆಶ್ರಮದಲ್ಲಿ ರುಚಿಯಾಗಿ ಹಾಕಲ್ಲ ನೀವು ಹೆಲ್ತ್ ಕರೆಕ್ಟ್ ಆಗಿ ಹಾಕಿರ್ತಾರೆ ನಿಮ್ಗೆ ಯಾರು ಹೇಳಿದ್ರು ಅವ್ರು ಫೋನ್ ಮಾಡಿದ್ರಿ ನಿಮಗೆ ಏನೇ ಆಗ್ಲಿ ಒಂದೇಳ ಇಪ್ಪತ್ತು ನೋಡಿ ಒಂದ್ ನಿಮಿಷ ಸರ್ ನಿಮಗೆ ಒಂದ್ ನಿಮಗೆ ಏನ್ ಹೇಳಿದೆ ಸರ್ ಕರ್ಕ ಹೋಗಿ ಬಂದು ಅಂತ ಹೇಳಿ ಅವತ್ತು ಇರಲ್ಲ ಅಂದ್ರು ಪೊಲೀಸ್ನ ರಿಕ್ವೆಸ್ಟ್ ಮಾಡಿದ್ರೆ ನೈಟ್ ಇಟ್ಕಂದ್ರೆ ಬೆಳಗ್ಗೆ ನಿಮಗೆ ಫೋನ್ ಮಾಡಿದಾಗ ನೀವೇನಂದ್ರೆ ಬೆಳಗ್ಗೆ ಬಂದು ಕರ್ಕ ಹೋಗ್ತೀನಿ ಆಯ್ತಾ ಸಂಜೆ ಬಂದ್ರಿ ನಾ ಬೆಳಗ್ಗೆ ಬನ್ನಿ ಅಂದೆ ಅಲ್ವಾ ಇವರು ನಾವು ಯಾವುದೇ ಒಬ್ಬರನ್ನ ಕರ್ಕೊಂಬಂದು ಕಳಿಸಬೇಕಾದ್ರೆ ನಾವು ನಿಮ್ಮ ಅವ್ರನ್ನ ಯಾರು ನಾನು ತೋರಿಸಲ್ಲ ಮಗನ ಜೊತೆ ಕಳಿಸ್ಕೊಡ್ತೇವೆ ಅಂತ ಒಂದು ವಿಡಿಯೋ ಮಾಡಬೇಕು ಕಳಿಸ್ಬೇಕು ಇವರು ರೋಪ್ ಹಾಕೋದು ಯಾಕೆ ಇವ್ರ ಅಪ್ಪ ಏನಾದರೂ ನಂಗೆ ಕೊಟ್ಟಿದ್ನ ಒಂದು ನಿಮಿಷ ಎಷ್ಟು ಕೊಟ್ಟಿದ್ದೆ ನಂಗೆ ದಾನ ಕೊಟ್ಟಿದ್ಯಾ ಏನ್ ಮಾಡ್ಬಾರ್ದು ಏಯ್ ಮುಖ ಮೂತಿ ಇರಲ್ಲ ಹೇಳ್ತಾ ಇದೀನಿ ಏ ನಿಮ್ಮ ಅಪ್ಪ ಏನ್ ಕೊಟ್ಟಿಲ್ಲ ಇಲ್ಲಿ ನೀನು ತಿಳಿತೆ ಸಾಕ್ಬೇಕಣ್ಣ ಪೊಲೀಸರು ಕೊಟ್ಟಿರ ಲೆಟ್ರ್ ಕೇಸ್ ಹಾಕ್ಬಿಡ್ತೀನಿ ಸೀನಿಯರ್ ಸಿಟಿಜನ್ ಆಗ್ತು ನೋಡ್ತೀಯ ಚಾಲೆಂಜ್ ಏನ್ ಮಾತಾಡ್ತೀಯಾ ಏ ನೀನ್ ಯೋಗ್ತ ಏನಂತ ಗೊತ್ತಾಗ್ತದೆ ಮುಚ್ಚಿದೀರಾ ಮುಚ್ಚಿದೀರೋ ಅಂದೆ ಇಪ್ಪತ್ತು ಆಶ್ರಮ ಏಯ್ ಈಗ ನಾನು ಕೇಳ್ತೀನಿ ಕೇಳು ನಿಮ್ ತಾತ ಕಳ್ದೋಗ ಎಷ್ಟು ದಿನ ಆಯ್ತು ಹೌದು ಹೋಗಿದಾರೆ ಎಷ್ಟು ದಿನ ಆಯ್ತು ಎಷ್ಟು ದಿನ ಆಯ್ತು ಎಷ್ಟು ದಿನ ಆಯ್ತು ಮನೆ ಬಿಟ್ಟು ಹೋಗಿ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸುಮ್ನಿರ್ಬೇಕು ದೊಡ್ಡದಾಗಿ ಸಿಲ್ಕ್ ಅಂಗಡಿಗಳು ಇಟ್ಕಂದ್ರೆ ಅಲ್ಲ ದೊಡ್ಡ ಸ್ತಿಗಿದ್ರೆ ಅಲ್ಲ ಅಪ್ಪನ್ನ ತಾತನ ಸಾಕ ಕೇಳ್ತಿಲ್ಲ ಅಂದ್ರೆ ನೀವ್ ಎಷ್ಟು ಕೋಟಿ ಬದುಕಿರಿ ಅಂತೆ ಪೊಲೀಸ್ನ ಕರೆಸ್ತಿ ಕೂತ್ಕೊಳ್ಳಿ ಯಾವುದೇ ಆಗ್ಲಿ ಒಬ್ರು ಸಾಕಿದಾರೆ ನನಗೇನ್ರಿ ಅವ್ರು ಸಾಕಂತದ್ದು ಅವ್ರು ಏನು ಬಚ್ಚದು ಅದು ಬಿಟ್ಟು ನೀವು ಮಾನವೀಯತೆ ಮಾತಾಡ್ತಿರ ಅಂದ್ರೆ ನನಗೇ ಬಂದು ರೂಪ ಆಗ್ತೀರ ಅಂದ್ರೆ
ನಾನು ಈಗ ಹೇಳ್ತಾ ಇದೀನಿ, ನಿನ್ನ ದೊಡ್ಡ ಹೆಸರಿಗೆ ನನ್ನ ಹತ್ರ ಬೇಡ, ನಿನ್ನ ಅಪ್ಪನ ಹೆಸರು ನಾನಿದ್ದೀನಿ. ನಾನು ಹೇಳ್ತಾ ಇದೀನಿ, ದುಡ್ಡು ಕೊಟ್ಟಿದ್ರ ನಂಗೆ ಅಮೌಂಟ್ ಕೊಟ್ಟಿದ್ಯಾ ನಂಗೆ ಸಾಕಕ್ಕೆ? ಸಾಕಾಗಿದ್ರೆ ಇಪ್ಪತ್ತು ಆಶ್ರಮ ನಿನ್ ಯೋಗ್ತಿಗೆ ಯಾಕೆ ಹೋಗ್ತಾರು? ನಿಂಗೆ ಯೋಗ್ತಿಲ್ಲ ಹೋಗ್ತಾರೆ, ಹೋಗ್ತಿಲ್ಲ. ಅಲ್ಲೇ ಅನ್ನ ಅನ್ನ ಹಾಕಿದ್ರು ರಮ ಅವರು, ರಮ ಅವ್ರ ಬಗ್ಗೆನೂ ಬಂದು ಅವರು ಮೆಣಸಿಗೆ ಕೊಡ್ತಾ ಇದ್ರು ಅಂದ್ರು. ಇಲ್ಲ ಇಲ್ಲ ಮಾಡ ಸರ್ ಅವರು, ಸರ್ ಒಂದ್ ನಿಮಿಷ, ಸರ್ ಒಂದ್ ನಿಮಿಷ, ನಿಮ್ ಬಗ್ಗೆ ನನಗೆ ಯಾವುದೇ ಒಂದ್ ನಿಮಿಷ ಸರ್ ಒಂದ್ ನಿಮಿಷ, ನಿಮ್ ಬಗ್ಗೆ ನಿಮ್ ಹೆಸರೇನು ಸರ್? ನಿಮ್ ಬಗ್ಗೆ ನನಗೆ ಎಲ್ಲೂ ಬ್ಯಾಡ್ ಒಪಿನಿಯನ್ ಇಲ್ಲ, ಎಲ್ಲಾ ಕಡೆನೂ ನೀವು ಕರ್ಕೊ ಹೋಗೋದು ಇಟ್ಕೊಂತಾರೆ ಬಿಟ್ಟು, ಬಟ್ ಇವ್ರು ಮಾತಾರ ರಿಕ್ವೆಸ್ಟ್ ಇದೆಯಲ್ಲ ಅವರು ಅವೆಲ್ಲ ಮಾಡಬೇಡಿ ಅಂದ್ರೆ ನನಗೆ ಆರ್ಡರ್ ಮಾಡಕ್ಕೆ ಅವ್ರು ಯಾರು, ಅವ್ರು ಯಾರು ನನ್ನ ರೂಲ್ಸ್ ಅದು. ದಾದಾ ಒಂದ್ ಹೇಳ್ತೀನಿ ಕೇಳು, ವಯಸ್ಸಾದ್ಮೇಲೆ ದೇವರು ದಿಂಡ್ರು ಅಂತ ಮನೆಗಿರ್ಬೇಕೆ ವಿನ, ಈ ತರ ದಯವಿಟ್ಟು ಮಕ್ಕಳು ಮರಿಯ ತೆಗಿಬೇಡಿ. ಸುಮಾರು ಜನ ಸಾಕ್ತಾರ ಗುರು ಪಾಪ. ಹಂಗಲ್ಲಣ್ಣ ಪಾಪ, ಹೇಳಿದ್ರೆ ಸುಮಾರು ಇಪ್ಪತ್ತು ಆಶ್ರಮ ಇವರು ಇಪ್ಪತ್ತು ಆಶ್ರಮ ಸುತ್ತಿಗೆ ಬಂದಿದ್ದಾರೆ. ಸುಮ್ಮನೆ ಅದು ಬಂದು ನಮಗೆ ಮೇಲೆ ರೇಜ್ ಮಾಡಿದ್ರೆ ನಾವೇ ಮಾಡೋಕ್ಕಾಗತ್ತೆ? ಏನು ನಾವೇನಾರ ದುಡ್ಡು ಕೊಡ್ ಸಾಕ್ತಾಯಿದ್ದೀರಾ ಅಥವಾ ಏನಾರ ಮಾಡ್ತಿದ್ದೀರಾ? ತಂದೆ ತಾಯಿ ಸಿಗಲ್ಲ ಅದು ಮೇನ್ ಇಂಪಾರ್ಟೆಂಟ್ ಸರ್. ಆಗಿದೆಯಲ್ವಾ, ಅದನ್ನ ನೀವು ಮನೆಯವರೆಲ್ಲ ಮಕ್ಕಳೆಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಡಿಸೈಡ್ ಮಾಡಬೇಕು. ಇವನ್ನ ಬೇರೆ ಮೇಲೆ ಆರೋಪ ಮಾಡೋರಲ್ಲ, ಅವ್ರು ಈಗ ಇಲ್ಬಿಟ್ರು ಬೇರೆ ಕಡೆ ಹೋಗ್ತಾರೆ. ಸರ್ ಒಂದ್ ನಿಮಿಷ ಸರ್, ಎಷ್ಟೋ ಜನ ಒಂದ್ ನಿಮಿಷ ಒಂದ್ ನಿಮಿಷ ನೋಡಿ ಒಂದ್ ನಿಮಿಷ, ಎಷ್ಟೋ ಜನ ಮೆಂಟ್ಲುಗಳು ಮನೇಲಿ ಇರ್ತಾರೆ, ಕದ್ದು ಹೋಗ್ತಾರೆ. ಈ ಅನ್ನತ್ತೇಳಿ ಯಾರು ನೋಡಿ ಬಿಡಿದಾರ? ನಾನು ಪ್ರೀತಿಯಿಂದ ಹೇಳೋದು ಕೇಳಿ ಸ್ವಲ್ಪ, ನಂದು ತೊಂದ್ರೆ ಇಲ್ಲ, ನಾವು ನೋಡ್ಕೊತೀವ. ಅವರು ಇರಲ್ಲಮ್ಮ, ಏನ್ ಬೇಕು ಡೈಲಿ ಅವ್ರಿಗೆ ಸಪರೇಟ್ ರೂಮ್ ಇದೆ, ಸಪರೇಟ್ ಬಾತ್ರೂಮ್ ಇದೆ. ಬರ್ತಾರೆ ಒಂದ್ ಇಪ್ಪತ್ತು ಮೂವತ್ತು ದಿವಸ ಅಷ್ಟೇ, ತಿರ್ಗಾ ಇದೇ ಕೆಲಸ ಮನೇಲಿ ಜಗಳ ಮಾಡ್ಕೊಂಡು ಹೋಗ್ತಾರೆ. ಮನೇಲಿ ಇಷ್ಟ ಆಗಿಲ್ಲ ಅಂದ್ರೆ ಹೊರಗಡೆ ಸಿಕ್ಕಾಪಟ್ಟೆ ತಿಂತಾರೆ, ತಿನ್ಬಿಟ್ಟು ಮನೇಲಿ ಇದು ಮಾಡೋದು, ಅದನ್ನು ಕ್ಲೀನ್ ಮಾಡ್ಕೋತೀವಿ ನಾವು. ದುಡ್ಡು ಏನೋ ಐವತ್ತೊಂದ್ರ ಕೊಡ್ತೀವಿ ಖರ್ಚು, ಯಾವಾಗ ಅವಾಗ ಪೆನ್ಷನ್ ಬರುತ್ತೆ. ಮತ್ತೆ ಪಕ್ಕದ ಮನೆಯವರೆಲ್ಲ ಹೇಳ್ತಾ ಬಂದಿ ಸರ್ ಹಿಂಗೆ ಏನ್ ಮಾಡೋದು, ಅದಕ್ಕೆ ತಾತ ಮೇಲೆ ಸರ್ಕಲಲ್ಲಿ ಭಿಕ್ಷೆ ಬರ್ತಾ ಇದ್ದಾರೆ. ಎಲ್ಲರೂ ಹಣ್ಣು ಮನೇಲೆ ಹಣ್ಣುಗಳು ಇರ್ತಾರೆ, ಎಲ್ಲೆಲ್ಲೋ ಹಣ್ಣುಗಳಿಂದ ತರ್ತಾರೆ, ಅದು ಎಲ್ಲಿ ಕೊಡ್ತಾರೆ? ಯಾರೋ ಪಕ್ಕದ ಮನೆಯವರು ಹೇಳ್ತಾರೆ.